ಏನೋ ತಮ್ಮ ಮಸ್ತ್ ಕಬಡ್ಡಿ ಆಡಾತಿರಲ್ಲ ಏನೇನ್ ಹೆಸರ ಪ್ರಭುರಿ ಏ ನೀವೆಲ್ಲ ಕಬಡ್ಡಿ ಆಡೋದು ನೋಡಿ ನಮ್ಮ ಶಿವಾಜಿ ಮಹಾರಾಜ ಏನ ಬಂದ್ರಪ್ಪ ಶಿವಾಜಿ ಮಹಾರಾಜ ಏನ ಕಬಡ್ಡಿ ಏನು ಸಂಬಂಧ ಶಿವಾಜಿ ಮಹಾರಾಜ ಗೊತ್ತಲ್ಲ ಶಿವಾಜಿ ಮಹಾರಾಜ ಬಗ್ಗೆ ಒಂದು ಕಥೆ ಹೇಳ್ತಂತ ಅಲ್ಲಿ ಗುಡಿ ಮುಂದ್ಕೊಂಡ್ರು ಬರ್ರಿ ಏನ್ ಕತ್ತೀರಿ ಶಿವಾಜಿದು ಮತ್ತ ಕಬಡ್ಡಿದು ನೋಡಪ್ಪ ಶಿವಾಜಿ ಮಹಾರಾಜರ ಮಾವಳಿ ಸಮಾಜದ ಹುಡುಗರನ್ನ ಕರ್ಕೊಂಡು ಕ್ಯಾಶೆ ಕಬಡ್ಡಿ 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 ಆಟ ಆಡ್ಕೋತನ ಹಿಂದವಿ ಸ್ವರಾಜ್ಯ ಕಟ್ಟಿದ್ರು ಶಿವಾಜಿ ಮಹಾರಾಜರ ಶಿವಾಜಿ ಮಹಾರಾಜರ ಏನು ಮಾಡ್ತಿದ್ರು ಅಂದ್ರೆ ಕಬಡ್ಡಿ ಆಡಿಸೋಮುಂದ ಏನು ಕಬಡ್ಡಿ ಆಡ್ತಿದ್ರು ಯಾರು ಟೀಮ್ ಇರ್ತಾವಲ್ಲ ಒಂದು ಟೀಮ್ ಏನಿತ್ತು ಅಂದ್ರೆ ಮೊಗಲರು ಟೀಮ್ ಮಾಡ್ತಿದ್ರು ಅಂದ್ರೆ ಈಗ ಎದ್ರಿಗೆ ಆಟ ಆಡವ ನೀವು ಮೊಗಲರು ಅಂತ ತಿಳ್ಕೊಳ್ಳೋದು ಹಂಗ ಶಿವಾಜಿ ಮಹಾರಾಜರು ಎದ್ರಿಗೆ ಇದ್ದವರು ಮೊಗಲರು ಮೊಗಲರು ಅಂದ್ರೆ ಸೋಲಾವರ ಅನ್ನೋದು ತಲೆಯಾಗಿ ಹುಟ್ಟಾಕಿ ಬಿಟ್ಟಿದ್ರು ನಿಮ್ಮಂತ ಸಣ್ಣ ಸಣ್ಣ ಹುಡುಗರಿಗೆ ಮಾವಳಿ ಸಮಾಜದ ಹುಡುಗರಿಗೆ ಮೊಗಲರ ಸೋಲಾವರ ಅನ್ನುವಂತದ ನಿಮ್ಮ ತಲೆಯೊಳಗೆ ಹಾಕಿಬಿಟ್ಟಿದ್ರು ಅದಕ್ಕ ಮೊಗಲರನ್ನ ಸೋಲಿಸಕ ಬಹಳ ಈಜಿ ಆಗಿಬಿಡುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಸದ್ಯಕ್ಕ ಮೊಗಲರನ್ನ ಸೋಲಿಸಬೇಕು ಅನ್ನೋದು ಒಂದು ತಲೆಯಾಗ ಅದು ಬಿಟ್ರೆ ಬೇರೆ ಏನು ತಲೆಯಾಗಿದ್ದಿಲ್ಲ ಯಾಕೆ ಇದು ಬಂತಪ್ಪ ಅಂತಂದ್ರೆ ಈಗ ನೀವು ಎದರಿನ ಒಂದು ಟೀಮ್ ಸೋಲಿಸಬೇಕಂದ್ರೆ ಮೊಗಲರ ಅಂತ ಆಗಿಬಿಟ್ಟಿರ್ತಾರೆ ಅವರು ಅದಕ್ಕ ಈಗ ನೀವು ಯುದ್ಧ ಮಾಡಕ್ಕೆ ಹೋಗಬೇಕಾದ್ರೂ ಇವರೇನ್ ಮೊಗಲರನ್ನ ಆರಾಮ ಸೋಲಿಸೋ ಅನ್ನೋ ಅಂತದ ಒಂದು ಕಲ್ಪನೆ ಕೊಡ್ತಾರೆ ಈ ಕಬಡ್ಡಿ ಆಟದೊಳಗೆ ಶಿವಾಜಿ ಮಹಾರಾಜರು ಅದಕ್ಕ ಕಬಡ್ಡಿಗೆ ಜಾಸ್ತಿ ಪ್ರೇರಣೆ ಶಿವಾಜಿ ಮಹಾರಾಜರು ಕೂಡ ಕೊಟ್ಟಿದ್ರು ಆಗಿ ಟೈಮ್ ನಾಗ ಶಿವಾಜಿ ಅವರು ಎಷ್ಟು ಆತ್ರಿದ್ರಿ ಶಿವಾಜಿ ಮಹಾರಾಜ ನೋಡಪ್ಪ ಬಹಳ ಆದ್ರೆ 5 ಫೂಟ್ 3 ಇಂಚ್ ಇರಬೇಕು ಬಹಳ ಆದ್ರೆ ಅಷ್ಟೇ ಇದ್ರು ಅವರು ನೋಡಿದ್ರಿ ಶಿವಾಜಿ ಅವರು 7 ಅಡಿ ಜಕರನ್ನ ಹಾಕೊಂಡ್ರಿ ಶಿವಾಜಿ ಮಹಾರಾಜರ ಮೊದಲ ಪ್ಲಾನ್ ಮಾಡಿರ್ತಾರೆ ಹೆಂಗ್ ಪ್ಲಾನ್ ಮಾಡಿರ್ತಾರೆ ಅಂದ್ರೆ ಅವರು ಒಂದ ನಟ ಅಂತ ಬರ್ತದೆ ಹುಲಿ ಉಗುರುತ್ತಲ್ಲ ಆ ರೀತಿ ಇರ್ತದೆ ಪಂಜ ಟೈಪ್ ಅದ್ರ ಇಟ್ಕೊಂಡು ಇರ್ತಾರೆ ಅಫ್ಜಲ್ ಖಾನ್ ಅವರಿಗೆ ಏನ್ ನಿಮ್ಮ ಟ್ಯಾಕ್ಟಿಕ್ मुजुगर आगे अंत शिवाजी महाराज उल्टा तंदे हेतर इष्टेल आद ना शिवाजी महाराज मन ಮುಚ್ಚಿಟ್ಟ ವಿದೇಶಿ ಆಕ್ರಮಣದಿಂದ ಏನು ಬಂದಾರಲ್ಲ ಅವರದ ನಮ್ಮ ಶಾಲಿಯೊಳಗೆ ಪಠ್ಯಪುಸ್ತಕದಾಗ ಹೆಚ್ಚಿಗೆ ಐತಿ ಸತ್ಯವಾದಂತ ಇತಿಹಾಸ ಮುಚ್ಚಿಟ್ಟಾರ ಬರೇ ವಿದೇಶಿ ಆಕ್ರಮಣಕಾರರ ಇತಿಹಾಸವನ್ನ ನಮಗೆ ಓದಸಾಕತ್ತಾರ ಅದಕ್ಕೆ ಅವರ್ಕಿಂತ ನಮ್ಮ ಇತಿಹಾಸನ ರಗಡ್ ಚಲೋ ಐತಿ ಇನ್ನು ಮುಂದಿನ ದಿವಸ ನಮ್ಮ ದೇಶಕ್ಕಾಗಿ ಯಾರ್ಯಾರ ಹೋರಾಟ ಮಾಡಿ ಏನೇನು ಮಾಡ್ಯಾರ ಅವ್ರ ಇತಿಹಾಸ ಬಗ್ಗೆ ನಾವು ಎಲ್ಲರೂ ಕೂಡ ತಿಳ್ಕೊಳ್ಳೋಣ ಕಬಡ್ಡಿ ಒಳಗೆ ಶಿವಾಜಿ ಹೆಸರು ಕೇಳಿ ಬಹಳ ಖುಷಿ ಆಗುತ್ತೆ ಆಮೇಲೆ ಹಿಂಗ ನಮ್ಮ ಕಿಲ್ಲಾ ಕಡೆ ಬರ್ರಿ ಇನ್ನೊಂದು ಸ್ವಲ್ಪ ಹೆಚ್ಚೆಚ್ಚಿಗೆ ನಮ್ಮ ದೇಶದ ಬಗ್ಗೆ ಹೋರಾಟ ಮಾಡಿದವರದು ಮತ್ತು ನಮ್ಮ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದವರದು ವೀರರದ ಕತೆ ಕೇಳ್ಕೊತ ಕುಂದ್ರು ಹೂರಿ ಹೂರಿ ಹರ ಹರ ಮಾತೆ ಹರ ಹರ ಮಾತೆ